ದಶಕಗಳ ಹಿಂದಿನಿಂದಲೂ ರಾಜಕೀಯವಾಗಿ ಕಡೆಗಣಿಸಲ್ಪಟ್ಟ ಪಡುಬಿದ್ರಿಯ ಬೆಂಗ್ರೆ ರಸ್ತೆ ಮುಕ್ತಿ ಕಾಣುವ ಹಂತಕ್ಕೆ ಬಂದಿದ್ದು ಶಾಸಕರ ನಿಧಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿ ಅನುದಾನ ಬಳಸಿ ನಡೆಯುವ ಕಾಂಕ್ರೀಟ್ ರಸ್ತೆಗೆ ಶಾಸಕ ಲಾಲಾಜಿ ಆರ್ ಮೆಂಡನ್ ಗುದ್ದಲಿ ಪೂಜೆ ನಡೆಸಿದ್ದಾರೆ ಬಳಿಕ ಮಾತನಾಡಿದ ಲಾಲಾಜಿ ಅವರು ಶಾಸಕರ ಕ್ಷೇತ್ರಾಭಿವೃದ್ಧಿ ನಿಧಿ 5 ಲಕ್ಷ ಜಿಲ್ಲಾ ಪಂಚಾಯಿತಿ ನಿಧಿ 5 ಲಕ್ಷ ತಾಲೂಕು ಪಂಚಾಯಿತಿ ನಿಧಿ 2.29 ಲಕ್ಷ ಗ್ರಾಮ ಪಂಚಾಯಿತಿ ಅನುದಾನ 4 ಲಕ್ಷವನ್ನ ಬಳಸಿ ಸುಮಾರು 300 ಮೀಟರ್ ಉದ್ದಕ್ಕೆ ಬೆಂಗ್ರೆ ರಸ್ತೆ ಕಾಂಕ್ರೀಟೀಕರಣ ಮಾಡಲಾಗುವುದು ಉಳಿದಂತೆ ಮತ್ತೆ 300 ಮೀಟರ್ ಉದ್ದದ ರಸ್ತೆಗೆ 15 ಲಕ್ಷ ರೂಪಾಯಿಗಳ ಬೇಡಿಕೆ ಈ ಭಾಗದ ಜನರದಾಗಿದೆ ಮುಖ್ಯಮಂತ್ರಿಗಳು ಪ್ರಕೃತಿ ವಿಕೋಪಕ್ಕಾಗಿ ಬಿಡುಗಡೆಗೊಳಿಸಿದ ಮೊತ್ತದಿಂದ ಉತ್ತರ ಕನ್ನಡದ ನೆರೆ ಪರಿಹಾರಕ್ಕಾಗಿ 45 ಲಕ್ಷ ರೂಪಾಯಿ ಮರಳಿ ಪಡೆದಿದ್ದಾರೆ ಆದರೆ ಇದ್ದ ಹಣದಿಂದ ಈ ಕಾಮಗಾರಿಗೆ ಹೆಚ್ಚುವರಿ 15 ಲಕ್ಷ ರೂಪಾಯಿ ಹೊಂದಿಸುವ ಪ್ರಯತ್ನ ನಡೆಸುತ್ತೇನೆ ಇದೀಗ ಬಿಡುಗಡೆಗೊಂಡ ಹಣದಿಂದ ಕಾಮಗಾರಿ ಆರಂಭಿಸಲಾಗುವುದು ಎಂದರು ಮುಂದುವರೆದ ಕಾಮಗಾರಿಗೆ ಇನ್ನೊಂದು ಕನಿಷ್ಠ 15 ಲಕ್ಷ ಆದರೂ ಬೇಕು ಅಂತ ಹೇಳಿ ಬೇಡಿಕೆ ಇಟ್ಟಿದ್ದಾರೆ ಈಗಾಗಲೇ ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪರು ನಮಗೆ ಪ್ರಕೃತಿಯ ಹಾನಿಯಿಂದ ಕೆಲವು ಹಣ ಬಿಡುಗಡೆ ಮಾಡಿದ್ದಾರೆ ಅದೇ ರೀತಿಯಲ್ಲಿ ನಮಗೆ ಹೊಸ ಒಂದು ಪ್ಯಾಕೇಜಲ್ಲಿ ಕೂಡ 25 ಕೋಟಿ ರೂಪಾಯಿಯನ್ನು ಬೇರೆ ಬೇರೆ ಇಲಾಖೆಗೆ ಯಾಕಂದರೆ ಜಿಲ್ಲಾ ಪಂಚಾಯತಿ ಮತ್ತು ಪಿಡಬ್ಲ್ಯೂಡಿ ಅದೇ ರೀತಿಯಲ್ಲಿ ಪುರಸಭೆಗೆ ಈ ರೀತಿಯಲ್ಲಿ ಹಂಚಿಕೊಟ್ಟಿದ್ದಾರೆ ಈಗ ಬಂದ ಹಣದಲ್ಲಿ ಕೂಡ ಈ ಹಣವನ್ನು ನಾನು ಬರುವಂಥ ಅನುದಾನದಲ್ಲಿ ಕೊಡುವಂಥ ಪ್ರಯತ್ನ ಮಾಡ್ತೇನೆ ಅದರ ಜೊತೆಗೆ ಸ್ವಲ್ಪ ರಾಜ್ಯದಲ್ಲಿ ಬಂದಂಥ ದೊಡ್ಡ ರೀತಿಯ ನೆರೆ ಪರಿಹಾರಕ್ಕೆ ನಮ್ಮ ಸುಮಾರು ಹಣ ಆಚೆ ಡೈವರ್ಷನ್ ಆಗಿದೆ ನಮ್ಮ ಕಳೆದ ಬಾರಿಯ ಅವಧಿಯ ಹಣದಲ್ಲಿ ಕೂಡ 45 ಲಕ್ಷ ರೂಪಾಯಿಯನ್ನು ನಾವು ನೆರೆ ಪರಿಹಾರಕ್ಕೆ ಅದನ್ನು ಹಸ್ತಾಂತರ ಅದಕ್ಕೆ ಗುದ್ದಲಿ ಪೂಜೆಯ ಧಾರ್ಮಿಕ ವಿಧಿವಿಧಾನವನ್ನು ಗೋವಿಂದ ಭಟ್ ನೆರವೇರಿಸಿದರು ಈ ಸಂದರ್ಭ ಪ್ರಮುಖರಾದ ಶಶಿಕಾಂತ್ ಪಡುಬಿದ್ರೆ ದಮಯಂತಿ ಅಮೀನ್ ವೈ ಸುಕುಮಾರ್ ನೀತಾ ಗುರುರಾಜ್ ರವಿ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು